ಪ್ರಭು ಯೇಸುಕ್ರಿಸ್ತರ ಮುಖಾಂತರ ಕಾಲಪೂರ್ಣತೆಯಲ್ಲಿ ಪ್ರಕಟವಾದ ದೇವರ ಸುವಾರ್ತೆಯಲ್ಲಿ ನಂಬಿಕೆಯಿಟ್ಟು ಅದನ್ನು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿ ಅದರಂತೆ ಬಾಳಲು ಪಣ ತೊಡುವವರು ತಮ್ಮ ಜೀವನದಲ್ಲಿ ದೇವರಿಗೆ ಮಹಿಮೆಯನ್ನು ನೀಡ್ತಾರೆ. ಸುವಾರ್ತೆಯ ಸಂದೇಶ ಸದ್ಗುಣಗಳನ್ನು ಬೆಳೆಸಲು ಮತ್ತು ಸಮಾಜಮುಖಿಯಾಗಿ ಬಾಳಲು ಆಧಾರ. ಇದರಂತೆ ಬಾಳುವ ವಿಶ್ವಾಸಿಗಳ ಬದುಕು ನಿಜಕ್ಕೂ ಸಾರ್ಥಕ ಅಂತ ಪುತ್ತೂರು ಸಿರೋ ಮಲಂಕರ ಧರ್ಮ ಪ್ರಾಂತ್ಯ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಜಿವರ್ಗೀಸ್ ಮಾರ್ ಮಕರಿಯೋಸ್ ಕಲಯಿಲ್ ಅವರು ಪುತ್ತೂರು ಕಾರ್ಕಳ ಸಂತ ಲಾರೆನ್ಸ್ ಬಸಿಲಿಕಾ ಪುಣ್ಯಕ್ಷೇತ್ರದ ಮಹೋತ್ಸವದ ಎರಡನೆಯ ದಿನದ ಪ್ರಮುಖ ಬಲಿಪೂಜೆಯನ್ನು ನೆರವೇರಿಸಿ ಪ್ರಬೋಧನೆಯನ್ನು ನೀಡಿ ಮಾತನಾಡಿದರು. ಜನವರಿ 22ರಂದು ಆರಂಭಗೊಂಡ ವಾರ್ಷಿಕ ಮಹೋತ್ಸವ ಎರಡನೇ ದಿನವಾದ ಸೋಮವಾರದಂದು ಭಕ್ತಾದಿಗಳ ನಿರಂತರ ಆಗಮನದಿಂದ ಕಳೆಗಟ್ಟಿತ್ತು. ಸಂತ ಲಾರೆನ್ಸರ ಪವಾಡ ಮೂರ್ತಿಯ ಬಳಿ ಭಕ್ತಿಯಿಂದ ತಮ್ಮ ಕೋರಿಕೆಗಳಿಗಾಗಿ ಪ್ರಾರ್ಥಿಸಿ ತಮ್ಮ ಹರಕೆಯನ್ನು ಜನರು ಸಲ್ಲಿಸಿದರು. ದಿನದ ಪ್ರಮುಖ ಏಕೈಕ ಬಲಿಪೂಜೆಯನ್ನು ಪುತ್ತೂರು ಸಿರೋ ಮಲಂಕರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಜಿವರ್ಗೀಸ್ ಮಾರ್ ಮಕರಿಯೋಸ್ ಕಲಯಿಲ್ ನೆರವೇರಿಸಿದರು, ಪ್ರಬೋಧನೆಯನ್ನು ನೀಡಿದರು. ಮಹೋತ್ಸವದ ಎರಡನೆಯ ದಿನ ಸುವಾರ್ತಾ ಪ್ರಸಾರಕರಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ದಿನದ ಬಲಿಪೂಜೆಗಳನ್ನು ವಂದನೀಯ ಸುನಿಲ್ ಡೊಮಿನಿಕ್ ಲೋಬೋ ಪೆರಂಪಳ್ಳಿ, ವಂದನೀಯ ಕ್ಲಿಫರ್ಡ್ ಫೆರ್ನಾಂಡಿಸ್ ಕುಲಶೇಖರ, ವಂದನೀಯ ಪ್ರದೀಪ್ ಕಾರ್ಡೋಸ ಮೂಡುಬೆಳ್ಳೆ, ವಂದನೀಯ ಆಲ್ಬರ್ಟ್ ಕ್ರಾಸ್ತ ಪಿ ಎಸ್ ನಗರ, ವಂದನೀಯ ಸಂತೋಷ್ ರೋಡ್ರಿಗಸ್ ಮಂಗಳೂರು ಇವರು ನೆರವೇರಿಸಿದರು. ದಿನದ ಅಂತಿಮ ಬಲಿಪೂಜೆಯನ್ನು ವಂದನೀಯ ಡೊಲೊಸ್ಲಿ ಡಿಸೋಜಾ ಶಿರ್ವಾ ಸಂಜೆ 8 ಗಂಟೆಗೆ ನೆರವೇರಿಸಿ ಮಹೋತ್ಸವದ ಎರಡನೇ ದಿನದ ಕಾರ್ಯಕ್ರಮಗಳನ್ನು ಸಂಪನ್ನಗೊಳಿಸಿದರು. ಮಹೋತ್ಸವದ ಮೂರನೇ ದಿನ ಅಂದರೆ ಮಂಗಳವಾರ ಇವತ್ತು ಬೆಳಗ್ಗೆ 8, 10, 12 ಮತ್ತು ಮಧ್ಯಾಹ್ನ 2, 4, 6 ಹಾಗೆಯೇ ರಾತ್ರಿ 8 ಗಂಟೆಗೆ ಬಲಿಪೂಜೆಗಳು ನೆರವೇರಲಿದೆ. ಮಂಗಳವಾರದಂದು ಸಂಜೆ 6 ಗಂಟೆಗೆ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಲಾರೆನ್ಸ್ ಮುಖಜಿ ಇವರು ಕನ್ನಡದಲ್ಲಿ ಬಲಿಪೂಜೆಯನ್ನು ನೆರವೇರಿಸಲಿದ್ದಾರೆ. ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗವು ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಅಭಿಮಾನಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತರಾದ ರಕ್ತಸಾಕ್ಷಿ ಸಂತ ಲಾರೆನ್ಸ್ ಅವರು ಸುರಿಸಿರುವ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ಬೇರ್ಪಡಿಸುತ್ತದೆ. ಈಗ ನಮ್ಮ ಪೂರ್ವತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷ್ಯ ನೀಡಲು ಬಲಗೀನ ಶಕ್ತಿಯನ್ನು ನಮ್ಮ ಪ್ರಭುತ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆದ್ದರಿಂದ ಸ್ವರ್ಗದ ಶಕ್ತಿಯೊಂದಿಗೆ ಜಗದಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ.
Thank you.